ವಿಫೋರ್ ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ, ಒಲಿಂಪಿಕ್ಸ್ನಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಮೊದಲ ಸ್ಥಾನದಲ್ಲಿದೆ. ಚೀನಾ 2, ಆಸ್ಟ್ರೇಲಿಯಾ 3, ಆಸ್ಟ್ರೇಲಿಯಾ ಫ್ರಾನ್ಸ್ 4 ಮತ್ತು ಬ್ರಿಟನ್ 5ನೇ ಸ್ಥಾನದಲ್ಲಿದೆ. 6ಕ್ಕಿಂತ ಹೆಚ್ಚು ಪದಕಗಳನ್ನು ಬಳಸಿ 11 ದೇಶಗಳು ಮೊದಲ ಸ್ಥಾನಗಳಲ್ಲಿವೆ. ಅವುಗಳಲ್ಲಿ USA, ಚೀನಾ, ಆಸ್ಟ್ರೇಲಿಯಾ, ಫ್ರಾನ್ಸ್ ಮತ್ತು ಬ್ರಿಟನ್ ಮೊದಲ 5 ಸ್ಥಾನಗಳಲ್ಲಿವೆ. ಈಗಾಗಲೇ USAಯು 80ಕ್ಕೂ ಹೆಚ್ಚು ಪದಕಗಳನ್ನು ಗಳಿಸಿದ್ದು ಪದಕಗಳ ಶತಕ ಗಳಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಚೀನಾ ಕೂಡ 60ರಷ್ಟು ಪದಕಗಳನ್ನು ಗಳಿಸಿದ್ದು ಮುನ್ನಡೆಯಲ್ಲಿದೆ. ಹಾಗೂ ಈ ಪದಕ ಪಟ್ಟಿಯಲ್ಲಿ ಸ್ಥಾನ ಪಡೆಯಲು ಇನ್ನಷ್ಟು ದೇಶಗಳು ಕಾದಿವೆ ಅಂತ ಹೇಳ್ಬೋದು. ಹಾಕಿಯಲ್ಲಿ ಭಾರತ ಒಂದು ಕಾಲದಲ್ಲಿ ಒಲಿಂಪಿಕ್ಸ್ ಹಾಕಿಯ ಕಿಂಗ್ ಆಗಿತ್ತು. ಆದರೆ ಅನಂತರ ದಿನಗಳಲ್ಲಿ ಬೆಲ್ಜಿಯಂ, ನೆದರ್ಲ್ಯಾಂಡ್ಸ್, ಜರ್ಮನಿ, ಸ್ಪೇನ್, ಆಸ್ಟ್ರೇಲಿಯಾ ಮೊದಲಾದ ದೇಶಗಳು ಮುನ್ನಡೆಗೆ ಬಂದಿದ್ದು ಭಾರತದ ಹಾಕಿ ತಂಡ ಸೊಲಗಿದೆ. ಕಳೆದ ಒಲಿಂಪಿಕ್ಸ್ನಲ್ಲಿ ಭಾರತ ಹಾಕಿ ತಂಡ ಕಂಚು ಗೆದ್ದಿತ್ತು ಬಹಳ ವರ್ಷದ ಬಳಿಕ. ಈ ಬಾರಿ ಕೂಡ ಏನು ಆದೀತು, ಕಂಚು ಗೆದ್ದರೂ ಗೆದ್ದಿತು, ಇಲ್ಲದೆಯೂ ಹೋದೀತು ಎನ್ನುವಂಥದ್ದು ಈಗ ಗೊತ್ತಾಗಬೇಕಾಗಿದೆ. ಇನ್ನು ಮೇಲೆ ಒಲಿಂಪಿಕ್ಸ್ ಹಾಕಿಯಲ್ಲಿ ಈಗ ಫೈನಲ್ನಲ್ಲಿ ಹಾಲೆಂಡ್ ಮತ್ತು ಜರ್ಮನಿ ಫೈನಲ್ನಲ್ಲಿವೆ. ಹಾಗಾಗಿ ಅವರಿಬ್ಬರಲ್ಲಿ ಒಬ್ಬರಿಗೆ ಚಿನ್ನ ಹೋಗ್ತದೆ, ಒಬ್ಬರಿಗೆ ಬೆಳ್ಳಿ ಹೋಗ್ತದೆ. ಪ್ಯಾರಿಸ್ ಒಲಿಂಪಿಕ್ಸ್ನಿಂದ ಈಚೆ ಬಂದು ನೋಡಿದಾಗ ನಮಗೆ ನಡಿಗೆಯ ಬಡಿಗೆಗಳು ಎರಡು ಕಡೆಯಿಂದ ಬಡಿಗೆ ಹಿಡಿದುಕೊಂಡು ಒಡೆದಾಡ್ತಾ ಇದ್ದಾರೆ. ಒಂದು ಕಡೆ BJP ಮತ್ತು JDSನವರ ಜೋಡಿ ನಡಿಗೆಯ ಬಡಿಗೆ, ಇನ್ನೊಂದು ಕಡೆ ಕಾಂಗ್ರೆಸ್ನವರು ಅವರಿಗಿಂತ ಮುಂಜೆ ಹೋಗಿ ಬೈಕ್ ರ್ಯಾಲಿ ನಡೆಸ್ತಿರುವಂಥ ಬಡಿಗೆಯ ಹೊಡಿಬಡಿ ಇವೆಲ್ಲದರಿಂದಾಗಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಮಂಡ್ಯದಲ್ಲಿ ನಿನ್ನೆ ಗಲಭೆಯೋ ಗಲಭೆ, ಕೂಗ್ಯೋ ಕೂಗು. ವಿಜಯೇಂದ್ರ ಅವರು ಒಂದು ಮಾತನ್ನು ಹೇಳಿದರೆ, ವಿಜಯೇಂದ್ರ ಅವರು ಯಾವ್ಯಾವ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ನಲ್ಲಿ ಎಷ್ಟು ಹೊಡೆದಿದ್ದಾರೆ ಅನ್ನುವಂಥ ಲೆಕ್ಕ ನನ್ನ ಹತ್ರ ಇದೆ ಅಂತ ಹೇಳ್ತಾರೆ DK ಶಿವಕುಮಾರ್ ಅವರು. ಅದೇ ವೇಳೆ DKC ಮತ್ತು HDK ನಡುವಿನ ಮಾತಿನ ಯುದ್ಧ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದ್ದು, ಈಗ ವಿಜಯೇಂದ್ರ ಮೊದಲಾದವರ ಮಾತಿನ ವಿರುದ್ಧ DKC ಅವರು ಪ್ರತ್ಯಾಸ್ತ್ರಗಳನ್ನು ಹೂಡ್ತಾ ಇದ್ದಾರೆ. ಹಾಗಾಗಿ ಮೈಸೂರಿಗೆ ಹೊರಟಿರುವಂಥ ಮುಡಾ ಹಗರಣದ ವಿರುದ್ಧದ ನಡಿಗೆ ಮಾತಿನ ಯುದ್ಧವಾಗಿ ಮಾರ್ಪಟ್ಟು ನಿಜವಾದ ಕಾರಣವನ್ನು ಎಲ್ಲೂ ಹೊರಗಡೆ ಬೀಳ್ತಾ ಇಲ್ಲ. ಅವರೇನು ತಿಂದಿದ್ದಾರೆ, ಇವರೇನು ತಿಂದಿದ್ದಾರೆ, ಅವರೆಷ್ಟು ತಿಂದಿದ್ದಾರೆ, ಇವರೆಷ್ಟು ತಿಂದಿದ್ದಾರೆ, ಇದರ ಚರ್ಚೆಯಲ್ಲಿದೆ ಹೊರಟು ಮುಡಾದಲ್ಲಿ ಹಗರಣ ನಡೆದಿದ್ದು BJP ಮತ್ತು JDS ಮೈಸೂರು ಪಾಲಿಕೆಯಲ್ಲಿ ಅಧಿಕಾರದಲ್ಲಿದ್ದಾಗ ಹಾಗೂ ಹೆಚ್ಚು ನಿವೇಶನಗಳು JDSನವರಿಗೂ BJPಯವರಿಗೂ ಕಾಂಗ್ರೆಸ್ನವರಿಗೂ ಬೇಕಾದಷ್ಟು ನಿವೇಶನಗಳು ಹಂಚಿಕೆಯಾಗಿರುವುದು ಸಾಕಷ್ಟು ವರದಿಗಳಿಂದ ಸ್ಪಷ್ಟಗೊಂಡಿದೆ. ಆದ್ದರಿಂದ ಮುಡಾ ಬಿಟ್ಬಿಟ್ಟು ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳುವಂಥ ನಡಿಗೆಯಾಗಿ ಈಗ ಅದು ಬದಲಾಗಿದೆ. ಅದು ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟಗೊಂಡಿಲ್ಲ. ಮೈಸೂರು ಮುಟ್ಟುವ ವೇಳೆಗೆ ಭೂಮಿ ನಡುಗುತ್ತದೋ, ಸರಕಾರ ನಡುಗುತ್ತದೋ, ರಾಜಕೀಯ ನಡುಗುತ್ತದೋ ಎನ್ನುವಂಥದ್ದು ಇನ್ನೂ ಸ್ಪಷ್ಟಗೊಂಡಿಲ್ಲ. ಒಬ್ಬೊಬ್ಬರು ಒಂದೊಂದು ಬಾಂಬ್ ಹಾಕ್ತಾ ಇದ್ದಾರೆ, ಬಾಂಬ್ ಇಲ್ಲಿಯವರೆಗೆ ಸಿಡಿದಿಲ್ಲ, ಬರೀ ಟುಸ್ ಆಗ್ತಾ ಇದೆ. ರಾಜಕೀಯದ ಟುಸ್ ಆಗ್ತಾ ಇರುವಂಥ ಬಾಂಬ್ಗಳನ್ನು ಏನು, ಬಾಂಗ್ಲಾದೇಶದ ದಂಗೆಯ ಬಳಿಕವೂ ಹಸೀನಾ ಅವರು ರಾಜೀನಾಮೆ ಕೊಟ್ಟು ಹೋದ ಬಳಿಕವೂ ಕೂಡ ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ನಿಂತಿಲ್ಲ. ಬಾಂಗ್ಲಾದೇಶ ಮಾತ್ರವಲ್ಲ, ಅಮೆರಿಕದಲ್ಲಿ ಕೂಡ ಬಾಂಗ್ಲಾದೇಶದ ರಾಯಭಾರಿ ಕಚೇರಿಗೆ ದಂಗೆಕೋರರ ಪರಾದ ಅವರು ನುಗ್ಗಿದ್ದಾರೆ ಅಂತ ವರದಿಯಾಗಿದೆ. ಬಾಂಗ್ಲಾದೇಶದಲ್ಲಿ ಒಂದು ತಿಂಗಳಿಂದ ಹಿಂಸೆಗೆ ಬಲಿಯಾದವರ ಸಂಖ್ಯೆ 450 ದಾಟಿದೆ. ನಿನ್ನೆ ಒಂದೇ ದಿನ ರಾತ್ರಿ 100 ಜನರು ಕೊಲೆಯಾಗಿದ್ದಾರೆ. ದಂಗೆಕೋರರು ಅವಾಮಿ ಲೀಗ್ನವರಿಗೆ ಸೇರಿದ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚುವುದು,
ಅವಾಮಿ ಲೀಗ್ ಪಕ್ಷದ ನಾಯಕರ ಕೊಲೆಯಲ್ಲಿ ತೊಡಗಿದ್ದಾರೆ. ಅವಾಮಿ ಲೀಗ್ ನಾಯಕರೊಬ್ಬರ ಹೋಟೆಲ್ಗೆ ಬೆಂಕಿ ಆಗಿದ್ದರಿಂದ 25 ಜನರು ಜೀವಂತ ಸುಟ್ಟು ಹೋಗಿದ್ದಾರೆ. ನಿನ್ನೆ ನಡೆದಿರುವಂಥ ಇದರ ಜೊತೆಗೆ ಬಾಂಗ್ಲಾದೇಶದಲ್ಲಿರುವಂಥ ಸುಮಾರು 52 ಹಿಂದೂ ದೇವಾಲಯಗಳಿಗೆ ಹಾನಿ ಮಾಡಿದ್ದಾರೆ ಎಂದು ಕೂಡ ಹೇಳಲಾಗ್ತಾ ಇದೆ. ಹಾಗೂ ಹಿಂದೂ ವ್ಯಾಪಾರಸ್ಥರು ಕೆಲವರ ಅಂಗಡಿಗಳಿಗೆ ಕೂಡ ದಂಗೆಕೋರರು ದಾಳಿ ಮಾಡಿದ್ದಾರೆ, ಲೂಟಿ ಮಾಡಿದ್ದಾರೆ ಎಂದು ಕೂಡ ವರದಿ ಆಗಿದೆ. ಅದೇ ವೇಳೆ ಬ್ರಿಟನ್ನಿನಲ್ಲಿ ಕೂಡ ವಲಸಿಗರ ವಿರುದ್ಧ ಮೂಲಭೂತವಾದಿಗಳು ಇಲ್ಲವೇ ಬ್ರಿಟನ್ ಮೂಲತ್ವವನ್ನು ಬಯಸುವವರು ಗಲಭೆ ನಡೆಸುತ್ತಿದ್ದು ಕೆಲವೆಡೆ ಬೆಂಕಿ ಹಚ್ಚಿದ್ದು ವರದಿಯಾಗಿದೆ. ಮುಖ್ಯವಾಗಿ ಭಾರತೀಯರನ್ನು ಗುರಿಯಾಗಿರಿಸಿಕೊಂಡು ಬ್ರಿಟನ್ನಿನಲ್ಲಿ ಗಲಭೆ ನಡೀತಾ ಇದೆ, ಬೆಂಕಿ ಹಚ್ಚುವುದು ನಡೀತಾ ಇದೆ. ಭಾರತೀಯ ಮೂಲದ 3 ಕೊಲೆ ಕೂಡ ಆಗಿದೆ. ಈ ಸಮಯದಲ್ಲಿ ಬ್ರಿಟನ್ನಿನಲ್ಲಿ ಆಶ್ರಯ ಕೇಳಲು ಹಸೀನಾ ಅವರು ಕೇಳಿದ್ದರೂ ಕೂಡ ಈ ಸಮಯದಲ್ಲಿ ಅದು ಕಷ್ಟದ ವಿಷಯ ಎಂದು ತಿಳಿದು ಬಂದಿದೆ. ಯಾಕಂತೇಳಿ ಬ್ರಿಟನ್ನಿನಲ್ಲಿ ವಲಸಿಗರ ವಿರುದ್ಧ ಗಲಭೆ ಈಗ ಹೆಚ್ಚಾಗಿದೆ. ಅದು ಭಾರತ ಉಪಖಂಡದಿಂದ ಬ್ರಿಟನ್ನಿಗೆ ಹೋದ ವಲಸೆಗಾರರ ವಿರುದ್ಧ ಹೋರಾಟ ಬ್ರಿಟನ್ನಿನಲ್ಲಿ ನಡೀತಾ ಇದೆ. ಇನ್ನು ಒಳ ಮೀಸಲಾತಿಯ ಬಗೆಗೆ ತಿಂದವರೇ ಇನ್ನಷ್ಟು ತಿಂದಬೇಕು ಎನ್ನುವಂಥ ವಿಚಾರ ಅಲ್ಲಲ್ಲಿ ಪ್ರಕಟವಾಗ್ತಾ ಇದೆ. ಎಲ್ಲಿಯವರೆಗೆ ಅಂತೇಳಿದರೆ ಮಧ್ಯಪ್ರದೇಶ ಭೀಮ್ಸೇನೆ ಅನ್ನುವಂಥದ್ದು ಭೀಮರಾವ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸ್ಥಾಪನೆಯಾಗಿರುವಂಥ ಸೇನೆ. ಭೀಮ್ಸೇನೆಯವರು ಕೂಡ ಈವಾಗ ಒಳ ಮೀಸಲಾತಿ ಒಪ್ಪುತ್ತಿಲ್ಲ. ಅಂದರೆ ಅಂಬೇಡ್ಕರ್ರ ವಿಚಾರಕ್ಕೆ ಅಂಬೇಡ್ಕರ್ ಹೆಸರಿಟ್ಟುಕೊಂಡ ಒಂದು ಸಂಸ್ಥೆಯೇ ಒಪ್ತಾ ಇಲ್ಲ. ಅದರ ಅರ್ಥ ಏನು ಅಂತೇಳಿದರೆ ಈಗಾಗಲೇ ನುಂಗಿರುವವರೇ ಮತ್ತಷ್ಟು ನುಂಗಬೇಕು, ಒಳ ಮೀಸಲಾತಿ ಕೊಟ್ಟು ಪರಿಶಿಷ್ಟ ಜಾತಿಗಳಲ್ಲೇ ತುಳಿಯಲ್ಪಟ್ಟವರು ಮತ್ತಷ್ಟು ತುಳಿಯಲ್ಪಟ್ಟೇ ಇರಬೇಕು ಎನ್ನುವಂಥ ಮನೋಭಾವ ಇವರಲ್ಲಿ ಇದೆ ಅಂತ ಕೇಳ್ತಾರೆ. ಮಧ್ಯಪ್ರದೇಶದ ಭೀಮ್ಸೇನಾದ ಅಧ್ಯಕ್ಷರಾಗಿರುವಂಥ ಪಂಕಜ್ ಪುರ್ಲೇಕರ್ ಎನ್ನುವರು ಮಧ್ಯಪ್ರದೇಶದ ಇವರ ವಿರುದ್ಧ ಒಳ ಮೀಸಲಾತಿ ಹೀಗೆ ತೀರ್ಪು ನೀಡಿದಂಥ ಸುಪ್ರೀಂ ಕೋರ್ಟಿನ DY CJI ಚಂದ್ರಚೂಡ್ ಅವರ ವಿರುದ್ಧ ಸಾಕಷ್ಟು ಪೋಸ್ಟ್ಗಳನ್ನು ಮಾಡಿದ್ದಾರೆ. ಆದ್ದರಿಂದ ಅವರನ್ನು ಇವಾಗ ಪಂಕಜ್ ಅವರನ್ನು ಬಂಧಿಸಲಾಗಿದೆ. ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ 2023-24 ಭಾರತದಲ್ಲಿ 10,00,000 ಕೋಟಿ ವಸೂಲಾಗದ ಬ್ಯಾಂಕ್ ಸಾಲವನ್ನು ರೈಟ್ ಆಫ್ ಮಾಡಲಾಗಿದೆ. ಎಷ್ಟು ಸುಲಭವಾಗಿ ರೈಟ್ ಆಫ್ ಮಾಡಿಬಿಡ್ತಾರಪ್ಪ, ಬಸ್ನಲ್ಲಿ ಕೂಡ ಇಷ್ಟು ಬೇಗ ರೈಟ್ ಹೇಳುವುದಿಲ್ಲ. ಹಾಗಾಗಿ 10,00,000 ಕೋಟಿ ವಸೂಲಾಗದ ಸಾಲವನ್ನು ಬ್ಯಾಂಕುಗಳು ಕಳೆದ ವರ್ಷ ರೈಟ್ ಆಫ್ ಮಾಡಿಬಿಟ್ಟು ಲೆಕ್ಕದ ಪುಸ್ತಕ ಮುಚ್ಚಿಬಿಟ್ಟವೆ. ಯಾರ್ಯಾರು ತಿಂದ್ರೋ ಅವು ತೆಗಿದ್ರು ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಕತೆ ಕಾರಣ ಕೇಳ್ತಾ ಇದ್ದೇನೆ. ವಿರಾಮ ನೋಡ್ತಾ ಇರುವ ಫೋನ್ ನ್ಯೂಸ್ ಹಾಗೂ ತಾವೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ಎಂದು ಹೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ.